ನಮಸ್ಕಾರ, ಈ ದಿನ .com ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಉತ್ತರ ಪ್ರದೇಶದಲ್ಲಿ ಅತ್ಯಂತ ನಿರಾಶಾದಾಯಕ ಪ್ರದರ್ಶನವನ್ನು ನೀಡಿತು. ಸೋಲಿಗೆ ಕಾರಣ ಏನು ಅನ್ನೋದನ್ನು ತಿಳ್ಕೊಳ್ಳೋಕೆ ಸಿಎಂ ಯೋಗಿ ಆದಿತ್ಯನಾಥ್ ಕಾರ್ಯಪಡೆಯನ್ನು ರಚಿಸಿದ್ರು. ಕಾರ್ಯಪಡೆಯು ತನ್ನ ವರದಿಯನ್ನು ಸಿಎಂಗೆ ಸಲ್ಲಿಸಿದೆ. ಉತ್ತರ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಸಿದ್ಧಪಡಿಸಿರುವಂತಹ ಪರಿಶೀಲನಾ ವರದಿಯು ಒಟ್ಟು 15 ಪುಟಗಳನ್ನು ಹೊಂದಿದೆ. ಸೋಲಿನ ಪರಾಮರ್ಶೆಗೆ ಪಕ್ಷದ 40 ತಂಡಗಳು 78 ಲೋಕಸಭಾ ಸ್ಥಾನಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನು ಸಂಗ್ರಹಿಸಿದೆ. ಒಂದು ಲೋಕಸಭೆಯಲ್ಲಿ ಸುಮಾರು 500 ಕಾರ್ಯಕರ್ತರೊಂದಿಗೆ ಮಾತುಕತೆ ನಡೆಸಲಾಗಿದೆ. ವರದಿ ಸಿದ್ಧಪಡಿಸೋಕೆ ಸುಮಾರು 40,000 ಕಾರ್ಮಿಕರೊಂದಿಗೆ ಮಾತುಕತೆ ನಡೆಸಲಾಗಿದೆ. ಇದೀಗ ಈ ವರದಿಯನ್ನು ಬಿಜೆಪಿ ರಾಷ್ಟ್ರೀಯ ಪದಾಧಿಕಾರಿಗಳ ಸಭೆಯಲ್ಲಿ ಇಡಲಾಗುತ್ತೆ. ವರದಿ ಪ್ರಕಾರ ಎಲ್ಲಾ ಕ್ಷೇತ್ರಗಳಲ್ಲೂ ಬಿಜೆಪಿಯ ಮತಗಳಲ್ಲಿ ಕುಸಿತ ಆಗಿದೆ. 8%ಗಳಿಕೆಯಲ್ಲಿ ಕುಸಿತ ಆಗಿದೆ. 2019ಕ್ಕೆ ಹೋಲಿಸಿದೆ ಬ್ರಜ್ ಪ್ರದೇಶ, ಪಶ್ಚಿಮ ಯುಪಿ, ಕಾನ್ಪುರ, ಬಂದೇಲ್ಖಂಡ್, ಅವಧ್, ಕಾಶಿ, ಗೋರಖ್ಪುರ್ ಈ ಪ್ರದೇಶಗಳಲ್ಲಿ ಸೀಟುಗಳು ಕಡಿಮೆಯಾಗಿದೆ ಅಂತ ಹೇಳಲಾಗಿದೆ. ಸಮಾಜವಾದಿ ಪಕ್ಷವು ಹಿಂದುಳಿದ, ದಲಿತ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳ ಮತಗಳನ್ನು ಪಡೆದಿದೆ. ಯಾದವೇತರ, ಒಬಿಸಿ ಮತ್ತು ಜಾಧವ್ ಅಲ್ಲದ ಎಸ್ಸಿ ಮತಗಳು ಎಸ್ಪಿ ಪರವಾಗಿ ಬಂದಿದೆ. ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದ ಹೇಳಿಕೆಗಳು ಹಿಂದುಳಿದ ಜಾತಿಗಳನ್ನು ಬಿಜೆಪಿಯಿಂದ ದೂರವಿಡತ್ತೆ ಅಂತ ವರದಿ ಹೇಳಿದೆ. ಕೇಂದ್ರದಲ್ಲಿ ಸರ್ಕಾರ ರಚಿಸೋಕೆ ಉತ್ತರ ಪ್ರದೇಶದ ಫಲಿತಾಂಶ ಅತ್ಯಂತ ನಿರ್ಣಾಯಕವಾಗಿತ್ತು. 2019ರ ಚುನಾವಣೆಯಲ್ಲಿ 62 ಸ್ಥಾನಗಳನ್ನು ಬಿಜೆಪಿ ಗೆದ್ದಿತ್ತು. ಆದರೆ 2024ರ ಚುನಾವಣೆಯಲ್ಲಿ ಬಿಜೆಪಿ ಕೇವಲ 33 ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಬೇಕಾಯಿತು. ಬಿಜೆಪಿಯ ಓವರ್ ಕಾನ್ಫಿಡೆನ್ಸ್ ಇದಕ್ಕೆ ಪ್ರಮುಖ ಕಾರಣ ಅಂತ ಕೂಡ ವ್ಯಾಖ್ಯಾನಿಸಲಾಗಿತ್ತು. 2019ರ ಚುನಾವಣೆಯಲ್ಲಿ ಕೇವಲ 5 ಸ್ಥಾನ ಗೆದ್ದಿದ್ದಂಥ ಸಮಾಜವಾದಿ ಪಕ್ಷ ಕಳೆದ ಚುನಾವಣೆಯಲ್ಲಿ 37 ಸ್ಥಾನವನ್ನು ಗೆದ್ದಿದೆ. ಹಾಗೆಯೇ ಹಿಂದೆ 1 ಸ್ಥಾನವನ್ನು ಮಾತ್ರ ಗೆದ್ದಿದ್ದಂಥ ಕಾಂಗ್ರೆಸ್ ಈ ಬಾರಿ 6 ಸ್ಥಾನದಲ್ಲಿ ಗೆಲುವನ್ನು ಸಾಧಿಸಿದೆ. 2019ರ ಚುನಾವಣೆಯಲ್ಲಿ 10 ಸ್ಥಾನದಲ್ಲಿ ಗೆದ್ದಿದ್ದಂಥ ಬಹುಜನ ಸಮಾಜ ಪಕ್ಷ 1 ಸ್ಥಾನವನ್ನು ಗೆಲ್ಲಿಕ್ಕಾಗಲಿಲ್ಲ. ಬಿಜೆಪಿ ರಚಿಸಿದ ಸೋಲಿನ ಸತ್ಯ ಶೋಧನೆ ಕಾರ್ಯಪಡೆಯ ವರದಿಯಲ್ಲಿ ಪ್ರಮುಖವಾಗಿ ಒಂದಿಷ್ಟು ಕಾರಣಗಳಿಂದ ದಯನೀಯ ಸೋಲಾಗಿದೆ ಅಂತ ಉಲ್ಲೇಖಿಸಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಆಂತರಿಕ ಭಿನ್ನಾಭಿಪ್ರಾಯಗಳೇ ಬಿಜೆಪಿ ಸೋಲಿಗೆ ನಿರ್ಣಾಯಕ ಕಾರಣ ಅಂತ ಈ ವರದಿ ಹೇಳುತ್ತೆ. ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಡುವೆ ಹೊಂದಾಣಿಕೆ ಇರಲಿಲ್ಲ ಅನ್ನೋ ಮಾತು ಚುನಾವಣಾ ಪೂರ್ವದಲ್ಲೇ ಕೇಳಿಬರ್ತಾ ಇತ್ತು. ಇದರಿಂದಾಗಿ ದೆಹಲಿ ಮತ್ತು ಲಖನೌ ನಡುವೆ ಸಂವಹನದ ಕೊರತೆ ಎದ್ದು ಕಾಣ್ತಿತ್ತು. ಅಯೋಧ್ಯೆ ಕ್ಷೇತ್ರವನ್ನು ಹೊಂದಿರುವ ಫೈಜಾಬಾದ್, ಹಿಂದೂಗಳ ಪವಿತ್ರ ಸ್ಥಳ ಪ್ರಯಾಗ್ ಅಂದ್ರೆ ಅಲಹಾಬಾದ್, ಸೀತಾಪುರ ಕ್ಷೇತ್ರದಲ್ಲಿ ಮತ್ತು ಅಮೇಠಿಯಲ್ಲೂ ಸಹ ಬಿಜೆಪಿಗೆ ಸೋಲಾಗಿತ್ತು. ಸಲ್ಲಿಕೆಯಾದಂಥ ವರದಿಯಲ್ಲಿ ಇದೇ ಹೇಳಲಾಗ್ತಾ ಇರುವಂತಹ ಸೋಲಿಗೆ ಕಾರಣವಾದಂಥ ಅಂಶಗಳು. ಮೊದಲನೇದು ಆಂತರಿಕ ಭಿನ್ನಾಭಿಪ್ರಾಯ. ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ವರಿಷ್ಠರು ಮತ್ತು ಉತ್ತರ ಪ್ರದೇಶದ ಬಿಜೆಪಿ ಘಟಕಗಳ ನಡುವೆ ಹೊಂದಾಣಿಕೆ ಇರಲಿಲ್ಲ ಅನ್ನೋ ಅಂಶ ವರದಿಯಲ್ಲಿ ಉಲ್ಲೇಖ ಆಗಿದೆ ಅಂತ ಹೇಳಲಾಗುತ್ತೆ. ಇದು ಪ್ರಮುಖವಾಗಿ ಇಂಡಿಯಾ ಮೈತ್ರಿಕೂಟ ಮತ್ತು ಬಿಜೆಪಿ ನಡುವೆ ನೇರ ಸ್ಪರ್ಧೆ ಇದ್ದಂತಹ ಕ್ಷೇತ್ರಗಳಲ್ಲಿ ಪಕ್ಷಕ್ಕೆ ಮುಳುವಾಗಿದೆ. ಇನ್ನು ನೆಕ್ಸ್ಟ್ ಒನ್, ಜಿಲ್ಲಾ ಆಡಳಿತದ ಸಹಕಾರದ ಕೊರತೆ. ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಕೆಲವೊಂದು ಕಡೆ ಭಿನ್ನಾಭಿಪ್ರಾಯ ಇಲ್ಲದೇ ಇದ್ದರೂ ಜಿಲ್ಲಾ ಬಿಜೆಪಿ ಘಟಕದಲ್ಲಿನ ಅಸಹಕಾರ ಪಕ್ಷಕ್ಕೆ ಮುಳುವಾಗಿದೆ. ಇದರಿಂದಾಗಿ ಪ್ರಚಾರದ ವೇಳೆ ನಿರೀಕ್ಷಿತ ಸಹಕಾರ ಸಿಗದ ಹಿನ್ನೆಲೆಯಲ್ಲಿ ವಿರೋಧಿಗಳು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಇನ್ನು ಬಹುಜನ್ ಸಮಾಜ್ ಪಕ್ಷದ ಮತಬ್ಯಾಂಕ್. ಮಾಯಾವತಿ ನೇತೃತ್ವದ ಬಹುಜನ್ ಸಮಾಜ್ ಪಕ್ಷ ತನ್ನದೇ ಆದ ವೋಟ್ ಬ್ಯಾಂಕ್ ಅನ್ನು ದಶಕಗಳಿಂದಾನೂ ಹೊಂದಿದೆ. ಕಳೆದ ಚುನಾವಣೆಯಲ್ಲಿ 10 ಸ್ಥಾನ ಗೆದ್ದಿದ್ದಂಥ ಬಿಎಸ್ಪಿ ಈ ಬಾರಿ 1 ಸ್ಥಾನವನ್ನು ಗೆಲ್ಲಿಕ್ಕಾಗಲಿಲ್ಲ. ಮಾಯಾವತಿಯವರು ಚುನಾವಣೆಯಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿರಲಿಲ್ಲ. ದಲಿತ ಮತ್ತು ಮುಸ್ಲಿಂ ಮತಗಳನ್ನು ಸೆಳೆಯುವಲ್ಲಿ ಎಸ್ಪಿ ಸಕ್ಸಸ್ ಆಗುತ್ತೆ. 15 ಕ್ಷೇತ್ರಗಳಲ್ಲಿ ಬಿಜೆಪಿ ಸೋತಿರುವ ಅಂತರ ಕಾಂಗ್ರೆಸ್ ಅಥವಾ ಎಸ್ಪಿ ಗೆದ್ದಿರೋ ಅಂತರ ಬಿಎಸ್ಪಿ ಪಡ್ಕೊಂಡ ಮತಗಳಾಗಿದೆ. ಒಂದು ವೇಳೆ ಬಿಎಸ್ಪಿ ಇಲ್ಲದೇ ಇದ್ರೆ ಜಾಸ್ತಿ ಗೆಲ್ತಾ ಇತ್ತೇನೋ. ಬಹುಜನ ಸಮಾಜ ಪಕ್ಷದ ಸಾಂಪ್ರದಾಯಿಕ ಓಟ್ಗಳು ಸಮಾಜವಾದಿ ಪಕ್ಷದತ್ತ ವಾಲಿದ್ದು ಸೋಲಿಗೆ ಕಾರಣಗಳೊಂದು. ಇನ್ನು ನೆಕ್ಸ್ಟ್ ಒನ್, ವಿವಾದಿತ ಹೇಳಿಕೆ. ಕೇಂದ್ರ ಸಚಿವರು ಮತ್ತು ರಾಜ್ಯಸಭಾ ಸದಸ್ಯರಾಗಿರುವಂತಹ ಪರಷೋತ್ತಮ್ ರೂಪಾಲ್ ಅವರು ನೀಡಿದಂತಹ ಹೇಳಿಕೆ ಬಿಜೆಪಿಗೆ ಮುಳುವಾಗಿದೆ. ಉತ್ತರ ಪ್ರದೇಶವನ್ನ ಈ ಹಿಂದೆ ಆಳಿದಂತ ರಾಜ ಮನೆತನಗಳು ಬ್ರಿಟಿಷರ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿತ್ತು ಅನ್ನೋ ಹೇಳಿಕೆಯನ್ನು ಅವರು ನೀಡಿದ್ರು. ಇದು ಠಾಕೂರ್, ರಜಪೂತ್, ಕ್ಷತ್ರಿಯ ಸಮುದಾಯದ ಕೋಪಕ್ಕೆ ಕಾರಣ ಆಗಿತ್ತು. ಸೋಲಿಗೆ ಇದು ಒಂದು ಕಾರಣ ಅಂತ ಉಲ್ಲೇಖ ಆಗಿದೆ. ಆದರೆ ಈ ಹೇಳಿಕೆ ಕೊಟ್ಟಂತಹ ರೂಪಾಲ ಗೆದ್ದಿದ್ರು. ರೂಪಾಲ ಕೊಟ್ಟ ಹೇಳಿಕೆ ಉಳಿದ ಕ್ಷೇತ್ರಗಳಲ್ಲಿ ಮುಳುವಾಗೋಯಿತು. ಇನ್ನು ನೆಕ್ಸ್ಟ್ ಒಂದು, ಸಂವಿಧಾನ ಬದಲಾವಣೆ. ಬಿಜೆಪಿ ನೇತೃತ್ವದ ಮೈತ್ರಿಕೂಟದ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಾವಣೆ ಆಗತ್ತೆ ಅಂತ ಇಂಡಿಯಾ ಮೈತ್ರಿಕೂಟದ ಪ್ರಚಾರ ಕೆಲವೊಂದು ಕಡೆ ಬಿಜೆಪಿಗೆ ಮುಳುವಾಗಲಿದೆ ಅಂತ ಕೂಡ ಈ ವರದಿಯಲ್ಲಿ ಉಲ್ಲೇಖ ಆಗಿದೆ. ಕರ್ನಾಟಕದ ಅನಂತಕುಮಾರ್ ಹೆಗಡೆ ಅವರು ಮೊದಲನೇದಾಗಿ ತಾವು ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋಕೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು. ಕೊನೆಗೆ ಬಿಜೆಪಿಯ ಲಲ್ಲು ಸಿಂಗ್ ಕೂಡ ಸಂವಿಧಾನ ಬದಲಾವಣೆ ಹೇಳಿಕೆಯನ್ನು ಕೊಟ್ಟಿದ್ರು. ಕೊನೆಗೆ ಬಿಜೆಪಿಯ ಹಲವಾರು ನಾಯಕರು ಇದೇ ಮಾತನ್ನು ಪುನರುಚ್ಚರಿಸಿದ್ರು. ಈ ಹೇಳಿಕೆ ಕೂಡ ಬಿಜೆಪಿಗೆ ಮುಳುವಾಯಿತು. ರಾಹುಲ್ ಗಾಂಧಿ ಕೊನೆಗೆ ಸಂವಿಧಾನದ ಪುಸ್ತಕವನ್ನು ಹಿಡಿದು ಪ್ರಚಾರ ಮಾಡೋಕೆ ಶುರು ಮಾಡಿದ್ರು. ಸಂಸತ್ ಭವನದಲ್ಲೂ ಕೂಡ ಸಂವಿಧಾನ ಪುಸ್ತಕವನ್ನು ಹಿಡಿದು ಜೈ ಸಂವಿಧಾನ್ ಅನ್ನೋ ಘೋಷಣೆಯನ್ನು ಸಹ ಕೂಗಿದ್ರು.
ಇನ್ನು ನೆಕ್ಸ್ಟ್ ಕಾಂಗ್ರೆಸ್ ಟಕಾಟಕ್ ಗ್ಯಾರಂಟಿ. ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಚುನಾವಣೆ ವೇಳೆ ನೀಡಿದಂಥ ವಾರ್ಷಿಕ 1 ಲಕ್ಷ ರೂಪಾಯಿ ಮಹಿಳೆಯರಿಗೆ ನೀಡುವಂಥ ಗ್ಯಾರಂಟಿ ಕೂಡ ಕೆಲವೊಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ವರ್ಕೌಟ್ ಆಗಿರೋದು ಸೋಲಿಗೆ ಇನ್ನೊಂದು ಕಾರಣ ಅಂತ ಗೊತ್ತಾಗತ್ತೆ. ತಿಂಗಳು ತಿಂಗಳು ಅಂದರೆ ಪ್ರತಿ ತಿಂಗಳು ಮಹಿಳೆಯರ ಅಕೌಂಟ್ಗೆ 8,500 ರೂಪಾಯಿ ಟಕಾಟಕ್ ಬೀಳಲಿದೆ ಅಂತ ರಾಹುಲ್ ಗಾಂಧಿ ಪ್ರಚಾರ ಮಾಡಿದರು. ಇನ್ನು ನೆಕ್ಸ್ಟ್ ಒನ್ ಅಧಿಕಾರಿಗಳ ವರ್ಗಾವಣೆ. ಕಾರ್ಯಪಡೆ ವರದಿ ಸಲ್ಲಿಕೆಯಾದ ಬೆನ್ನಲ್ಲೇ ಸಿಎಂ ಯೋಗಿ ಆದಿತ್ಯನಾಥ್ ಅವರು ರಾಜ್ಯದ 12 ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಳನ್ನು ವರ್ಗಾವಣೆ ಮಾಡಿದ್ದಾರೆ. ಅವರಲ್ಲಿ ಬಹುತೇಕರು ಬಿಜೆಪಿ ಸೋತ ಕ್ಷೇತ್ರಗಳಿಗೆ ಸಂಬಂಧಿಸಿದಂಥ ಜಿಲ್ಲೆಯವರು. ಸೀತಾಪುರ, ಬಂದಾ, ಬಸ್ತಿ, ಶ್ರಾವಸ್ತಿ, ಕೌಶಂಬಿ, ಸಂಬಾಲ್, ಸಹರಣ್ಪುರ್, ಮೊರಾದಾಬಾದ್, ಹಾಥ್ರಸ್ ಈ ಡಿಸ್ಟ್ರಿಕ್ಟ್ನಲ್ಲಿರುವಂಥ ಮ್ಯಾಜಿಸ್ಟ್ರೇಟ್ಗಳನ್ನು ವರ್ಗಾವಣೆ ಮಾಡಲಾಗಿದೆ. ಇನ್ನು ಕಸ್ಗಂಜ್, ಚಿತ್ರಕೂಟ ಮತ್ತು ಔರಯ್ಯ ಜಿಲ್ಲೆಗಳ ಡಿಎಂಗಳನ್ನು ಮರುನಿಯೋಜನೆ ಮಾಡಲಾಗಿದೆ. ಹಾಥ್ರಸನ್ನು ಹೊರತುಪಡಿಸಿ ಉಳಿದ ಎಲ್ಲ ಕಡೆ ಬಿಜೆಪಿ ಸೋತಿದೆ. ಇನ್ನು ಬಿಜೆಪಿ ಅಭ್ಯರ್ಥಿಗಳ ದುರಹಂಕಾರ ಕೂಡ ಬಿಜೆಪಿ ಸೋಲಕ್ಕೆ ಒಂದು ಕಾರಣ. ನೀವು ಯಾವುದೇ ಬಿಜೆಪಿ ಅಭ್ಯರ್ಥಿಯನ್ನ ನೋಡಿ, ಯಾರಿಗೆ ಓಟ್ ಹಾಕ್ತೀಯಾ ಅಂತ ಅವ್ರು ಜನರಿಗೆ ಕೇಳಿ ಕೊನೆಗೆ ನೋಡೋದು ಮೋದಿ ಮುಖ ನೋಡಿ ಓಟ್ ಹಾಕಿ ಅನ್ನೋದು. ಇದೊಂದು ರೀತಿ ದುರಹಂಕಾರದ ಮಾತುಗಳು. ಮೋದಿ ಮುಖ ನೋಡಿ ಓಟ್ ಹಾಕೋದಿದ್ರೆ ನೀವ್ಯಾಕೆ ಬೇಕಿತ್ತು? ಅಭ್ಯರ್ಥಿಗಳು ಮನೆಯಲ್ಲೇ ಕೂತ್ಕೊಂಡಿರ್ಬೋದಿತ್ತಲ್ವಾ? ಮೋದಿ ಇದ್ರೆ ಸಾಕು, ನಾವು ಪಕ್ಕಾ ಗೆಲ್ತೀವಿ, ಈ ಬಾರಿ ನಾವು ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಸಿದ್ದೇವೆ, ಸೊ ಸೋಲೋಕ್ ಸಾಧ್ಯನೇ ಇಲ್ಲ ಅನ್ನುವಂಥ ದುರಹಂಕಾರದ ಮಾತುಗಳು ಕೂಡ ಬಿಜೆಪಿ ಸೋಲಿಗೆ ಕಾರಣ ಆಗಿರೋದು. ಸೊ ನೋಡಿದ್ರಲ್ವಾ, ಯೋಗಿ ಆದಿತ್ಯನಾಥ್ ರಚಿಸಿರುವಂಥ ಕಾರ್ಯಪಡೆಯಲ್ಲಿ ಉತ್ತರ ಪ್ರದೇಶ ಸೋಲೋಕೆ ಕಾರಣಗಳೇನು ಅನ್ನೋದನ್ನು ಕೊಟ್ಟಿದ್ದಾರೆ. ಈ ಕಾರ್ಯಪಡೆ ಲೀಸ್ಟ್ನಲ್ಲಿ ಇನ್ನೂ ಕೂಡ ಒಂದಿಷ್ಟು ಅಂಶಗಳು ಮಿಸ್ ಆಗಿದೆ. ಯಾವೆಲ್ಲ ಅಂಶಗಳು ಮಿಸ್ ಆಗಿದೆ? ಬೆಲೆ ಏರಿಕೆ. ದಕ್ಷಿಣ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಉತ್ತರ ಭಾರತದ ಜನರ ಪರಿಸ್ಥಿತಿ ಚೆನ್ನಾಗಿಲ್ಲ. ಅಲ್ಲಿನ ಜನ ಮೋದಿ ಸರ್ಕಾರದ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗ್ತಿದ್ದಾರೆ. ದಿನನಿತ್ಯದ ಸಾಮಗ್ರಿಗಳ ಬೆಲೆ ಏರಿಕೆ, ಅಡುಗೆ ಅನಿಲದ ದರ ಏರಿಕೆ, ಇದೆಲ್ಲದರ ನಡುವೆ ಟ್ಯಾಕ್ಸ್ ಅನ್ನೋದು ಅಲ್ಲಿನ ಜನರ ಜೀವನವನ್ನೇ, ಜೊತೆಗೆ ಜೀವವನ್ನು ಸಹ ನಾಶ ಮಾಡ್ತಾ ಇದೆ. ಇದೆಲ್ಲದಕ್ಕೆ ಉತ್ತರ, ಈ ಬಾರಿ ಮೋದಿ ಕೇವಲ 1,52,000 ಮತಗಳ ಮೂಲಕ ಗೆದ್ದಿರೋದು. ಕಳೆದ ಬಾರಿ ಅಂದರೆ 2019ರಲ್ಲಿ ಮೋದಿ 4,79,000 ಮತಗಳ ಅಂತರದಿಂದ ಗೆದ್ದಿದ್ರು. ಮೋದಿ ಆಡಳಿತ ಆ ಕಡೆ ಯಾವ ರೀತಿ ಇದೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಸಾಕು. ಇದೆಲ್ಲವನ್ನ ಸರಿ ಮಾಡಿಕೊಂಡು ಜನರಿಗೋಸ್ಕರ ಕೆಲಸ ಮಾಡಿದ್ರೆ ಬಿಜೆಪಿ ಉಳಿಯುತ್ತೆ. ಇಲ್ಲ, ನಾವು ನಮ್ಮಿಷ್ಟ ಬಂದ ಹಾಗೆ ಮಾಡ್ತೀವಿ ಅಂತ ಓವರ್ ಆಗಿ ಆಡ್ಲಿಕ್ಕೆ ಹೋದರೆ ಬಿಜೆಪಿ ಹೆಸರನ್ನು ಹೇಳೋಕ್ಕೂ ಸಹ ಯಾರೂ ಇಲ್ಲದೇ ಇರುವಂಥ ಪರಿಸ್ಥಿತಿ ಬರೋದಂತೂ ಕಟ್ಟಿಟ್ಟ ಬುದ್ಧಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.